ಧರ್ಮದಲ್ಲಿ ಎಲ್ಲ ಶುಭ ಸಮಾರಂಭಗಳು ಆರಂಭವಾಗುವುದು ಗಣೇಶನ ಆರಾಧನೆಯಿಂದ. ಗಣೇಶನ ಪೂಜೆಯಲ್ಲಿ ಅವನಿಗೆ ಇಷ್ಟವಾದ ರವೆ ಉಂಡೆ, ಕಡುಬು, ಮೋದಕ ಹಾಗೂ ಅವನಿಗೆ ಪ್ರಿಯವಾದ ಹೂವುಗಳನ್ನು ಇಡುತ್ತಾರೆ. ಆದರೆ ಗಣೇಶನಿಗೆ ಕೆಲವು ಎಲೆಗಳೆಂದರೂ ಕೂಡ ಬಹಳ ಪ್ರೀತಿ. ಈ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ. ಹಾಗಾದರೆ ಗಣೇಶನಿಗೆ ಅರ್ಪಿಸಬೇಕಾದ ಎಲೆಗಳು ಯಾವುದೆಂದು ಈ ವಿಡಿಯೋ ಮುಖಾಂತರ ತಿಳಿಯೋಣ. ಹಿಂದೂ ಧರ್ಮದಲ್ಲಿ ವಿನಾಯಕ ಭಕ್ತರ ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ಗಣನೀಯ ಪಾತ್ರ ಹೊಂದಿದ್ದಾರೆ. ವಿಘ್ನ ನಿವಾರಕನೆಂದು ಕರೆಸಿಕೊಳ್ಳುವ ಇವರನ್ನು ನಾವು ವಿದ್ಯಾದೇವತೆ ಎಂದು ಸಹ ಕರೆಯುತ್ತೇವೆ. ಯಾವುದೇ ಹೊಸ ಕೆಲಸಗಳನ್ನಾಗಲಿ, ಶುಭ ಸಮಾರಂಭವನ್ನಾಗಲಿ ಆರಂಭಿಸುವ ಮೊದಲು ಹಾಗೂ ಯಾವುದೇ ಪೂಜೆಗೆ ಮೊದಲು ಗಣೇಶನನ್ನೇ ಆರಾಧಿಸುತ್ತಾರೆ. ಇವರನ್ನು ಪೂಜಿಸುವುದರಿಂದ ಸುಖ, ಶಾಂತಿ, ಸಂತೋಷವು ನಮ್ಮದಾಗುತ್ತದೆ. ಗಣೇಶನ ಆಶೀರ್ವಾದವನ್ನು ಪಡೆಯಲು ಅವರಿಗಿಷ್ಟವಾದ ಸಿಹಿ ಮೋದಕ, ಅವರಿಗೆ ಪ್ರಿಯವಾದ ಹೂವುಗಳು ಹಾಗೂ ಎಲೆಗಳನ್ನು ಅರ್ಪಿಸಬೇಕು. ನೀವು ನಿಮ್ಮ ಉದ್ಯೋಗದಲ್ಲಿ ಉನ್ನತಿ ಗಳಿಸಬೇಕಾದರೆ, ಕೆಲಸದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಬೇಕಾದರೆ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಉನ್ನತ ಸ್ಥಾನವನ್ನು ತಲುಪಬೇಕಾದರೆ ನೀವು ಗಣೇಶನಿಗೆ ಭೃಂಗರಾಜ ಎಲೆಗಳನ್ನು ಅರ್ಪಿಸಬೇಕು. ಗಣೇಶನ ಆಶೀರ್ವಾದವನ್ನು ಪಡೆಯಲು ಗಣಾಧೀಶಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಿ 9 ಭೃಂಗರಾಜ ಎಲೆಗಳನ್ನು ದೇವರಿಗೆ ಅರ್ಪಿಸಬೇಕು. ಸಂತಾನ ಸಮಸ್ಯೆಯಿಂದ ಬಳಲುತ್ತಿರುವವರು ಗಣೇಶನಿಗೆ 7 ಬಿಲ್ವಪತ್ರೆ ಎಲೆಗಳನ್ನು ಅರ್ಪಿಸಿ ಓಂ ಉಮಾಪುತ್ರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸಬೇಕು. ಇದರಿಂದ ಸಂತಾನ ಭಾಗ್ಯ ನಿಮ್ಮದಾಗುತ್ತದೆ. ಮನಸ್ಸಿನಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಮತ್ತು ದೇಹದಲ್ಲಿ ಸರಾಗ ರಕ್ತ ಸಂಚಲನಕ್ಕಾಗಿ 11 ಅರ್ಜುನ ಎಲೆಗಳನ್ನು ಗಣೇಶನಿಗೆ ಸಮರ್ಪಿಸಬೇಕು. ಈ ಎಲೆಗಳನ್ನು ಗಣೇಶನಿಗೆ ಸಮರ್ಪಿಸುವಾಗ ಓಂ ಕಪಿಲಾಯ ನಮಃ ಎನ್ನುವ ಮಂತ್ರವನ್ನು ಹೇಳಿದರೆ ಫಲಕಾರಿಯಾಗುತ್ತದೆ. ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಗಣೇಶನಿಗೆ ಸೋರ್ಬರಿಯ ಎಲೆಗಳನ್ನು ಅರ್ಪಿಸಬೇಕು. ಅದು ಮಾತ್ರವಲ್ಲದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಓಂ ವಕ್ರತುಂಡಾಯ ನಮಃ ಎಂದು ಹೇಳಿ 11 ಸೋರ್ಬರಿಯ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಿ. ಇದರಿಂದ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಗಳಿಸುತ್ತೀರಿ. ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಎಲ್ಲರಿಗೂ ಕೂಡ ತಮ್ಮದೇ ಆದ ಸ್ಥಾನಮಾನ, ಗೌರವ ಇರಬೇಕೆಂಬ ಇಚ್ಛೆ ಇರುತ್ತದೆ. ಸಮಾಜದಲ್ಲಿ ಖ್ಯಾತಿಯನ್ನು ಹಾಗೂ ಸಾಮಾಜಿಕ ಪ್ರತಿಷ್ಠೆಯನ್ನು ಪಡೆದುಕೊಳ್ಳಲು ಓಂ ಚತುರ್ಮುಖನೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಗಣೇಶನಿಗೆ 7 ಪಲಾವ್ ಎಲೆಗಳನ್ನು ಅರ್ಪಿಸಬೇಕು. ನೀವು ಹೊಸ ವ್ಯವಹಾರವನ್ನು ಆರಂಭಿಸುವ ಮೊದಲು ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. 9 ಕೇದಿಗೆ ಎಲೆಗಳನ್ನು ಸಿದ್ಧಿವಿನಾಯಕನಿಗೆ ಅರ್ಪಿಸುತ್ತಾ ಓಂ ಸಿದ್ಧಿವಿನಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ನೂತನ ವ್ಯವಹಾರವು ಉನ್ನತಿಯನ್ನು ಕಾಣುತ್ತದೆ. ಉದ್ಯೋಗದಲ್ಲಿ ಅಡಚಣೆಗಳಿಂದ ಬಳಲುತ್ತಿರುವವರು ಅಥವಾ ದೀರ್ಘಕಾಲದಿಂದ ಉದ್ಯೋಗ ಸಿಗದೆ ಕೆಲಸವನ್ನು ಹುಡುಕುತ್ತಿರುವವರು ಕಾಡು ಕಣಿಗಿಲೆ ಅಥವಾ ಕರವೀರ ಎಲೆಯನ್ನು ವಿಘ್ನ ನಿವಾರಕನಿಗೆ ಸಲ್ಲಿಸಬೇಕು. ಓಂ ವಿಕಟಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸಿ ಗಣೇಶನಿಗೆ 5 ಗಂಟೆ ಹೂವಿನ ಎಲೆಗಳನ್ನು ಸಲ್ಲಿಸಬೇಕು. ಇದರಿಂದ ಜೀವನದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಬಯಸುವವರು ಗಣೇಶನಿಗೆ ಓಂ ವಿನಾಯಕಾಯ ನಮಃ ಎನ್ನುವ ಮಂತ್ರವನ್ನು ಹೇಳಿ 9 ಎಕ್ಕದ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಬೇಕು. ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿರುವವರು ಅಥವಾ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗಿರುವವರು ಇದರಿಂದ ಸೂಕ್ತ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಶನಿಯ ವಕ್ರದೃಷ್ಟಿಗೆ ಒಳಗಾಗುತ್ತಾರೆ. ಅಂತಹ ಸಂದರ್ಭದಲ್ಲಿ ಶನಿಯ ದುಷ್ಪರಿಣಾಮಗಳಿಂದ ಹೊರಬರಲು ಗಣೇಶನನ್ನು ಓಂ ಸುಮುಖಾಯ ನಮಃ ಎಂದು ಪ್ರಾರ್ಥಿಸಿ 9 ಬನ್ನಿ ಎಲೆಗಳನ್ನು ಸಮರ್ಪಿಸಿದರೆ ಶನಿಯ ವಕ್ರದೃಷ್ಟಿಯಿಂದ ಉಂಟಾಗುವ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಗರಿಕೆ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಿ ಅವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಮನೆಯಲ್ಲಿನ ಅಥವಾ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ದೂರಾಗಿ ಗುಣಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನೂ ಈ ರೀತಿಯಾದ ಆಸಕ್ತಿಕರ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಪ್ಪದೇ ನಮಗೆ ತಿಳಿಸಿ. ಧನ್ಯವಾದಗಳು.